ದರ್ಶನ್ ಅನ್ನ ಮೈಸೂರಿಗೆ ಮಹಜರಿಗೆ ಕರೆದೊಯ್ಯೋದು ಡೌಟ್. ದರ್ಶನ್ ಕರೆದೊಯ್ದ್ರೆ ಸಾಕಷ್ಟು ಮಂದಿ ಜಮಾವಣೆ ಆಗೋ ಅಂತ ಸಾಧ್ಯತೆ ಇದೆ. ಹೀಗಾಗಿ ದರ್ಶನ್ರನ್ನ ಮೈಸೂರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಮಹಜರು ಮಾಡಬೇಕು ಅನ್ನೋ ಪ್ರಕ್ರಿಯೆ ಏನಿತ್ತು ಅದನ್ನ ಈಗ ಮಾಡೋದು ಅನುಮಾನ ಎಂಬ ಮಾಹಿತಿ ಸಿಗ್ತಾ ಇದೆ. ದರ್ಶನ್ ಅವ್ರನ್ನ ಕರೆದುಕೊಂಡು ಹೋದ್ರೆ ಅಲ್ಲಿ ಸಾಕಷ್ಟು ಮಂದಿ ಜಮಾವಣೆ ಆಗ್ತಾರೆ, ಜನರನ್ನ ನಿಯಂತ್ರಣ ಮಾಡೋದು ಪೊಲೀಸರಿಗೆ ಕಷ್ಟವಾಗುತ್ತೆ, ಅವ್ರನ್ನ ನಿಯಂತ್ರಿಸಬೇಕಾಗುತ್ತೆ. ಹೀಗಾಗಿಯೇ ಮೈಸೂರಿಗೆ ದರ್ಶನ್ರನ್ನ ಕರೆದೊಯ್ದಿರಲು ಚಿಂತನೆಯನ್ನ ನಡೆಸಿದ್ದಾರೆ ಪೊಲೀಸರು. ಮೈಸೂರಿಗೆ ಕೇವಲ ನಾಗರಾಜ್ ಮತ್ತು ಲಕ್ಷ್ಮಣರನ್ನ ಕರೆದೊಯ್ಯಕ್ಕೆ ಚಿಂತನೆಯನ್ನು ನಡೆಸಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್, ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಪ್ರಜ್ವಲ್, ಈಗಾಗಲೇ ದರ್ಶನ್ರನ್ನ ಕೂಡ ನೇರವಾಗಿ ಮೈಸೂರಿಗೆ ಕರೆದುಕೊಂಡು ಹೋಗಬೇಕು ಅನ್ನೋ ಚಿಂತನೆ ಇತ್ತು, ಬಟ್ ಈಗ ಅದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಕಾರಣ ಏನೇನು, ಯಾವಾಗ ಆರೋಪಿಗಳನ್ನು ಮೈಸೂರಿಗೆ ಪೊಲೀಸರು ಕರೆದುಕೊಂಡು ಹೋಗುವಂಥ ಸಾಧ್ಯತೆ ಇದೆ ಪ್ರಜ್ವಲ್? ಮಧುಸೂದನ್, ಈಗಾಗಲೇ ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕಡೆಗಳಲ್ಲಿ ಮಹಾಜನ ಮಾಡಿದ್ದಾರೆ. ದರ್ಶನ್ ರವರನ್ನ ಮೈಸೂರಿಗೆ ಕರೆದುಕೊಂಡು ಹೋಗ್ತಾರೆ ಅಂತಾನೆ ಹೇಳಲಾಗ್ತಾ ಇತ್ತು. ಆದ್ರೆ ಸದ್ಯದ ಮಟ್ಟಿಗೆ ದರ್ಶನ್ ರವರನ್ನ ಕರೆದುಕೊಂಡು ಹೋಗುವಂಥದ್ದು ಬಹುತೇಕ ಡೌಟ್ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ, ಮೈಸೂರಿಗೆ ಏನಾದ್ರೂ ಅವ್ರನ್ನ ಕರೆದುಕೊಂಡು ಹೋದ್ರೆ ಅಲ್ಲಿ ಸಾಕಷ್ಟು ಜನ ಸೇರುವಂತ ಸಾಧ್ಯತೆಗಳಿರುತ್ತೆ, ಲಾ ಅಂಡ್ ಆರ್ಡರ್ ಇಶ್ಯೂ ಆಗುತ್ತೆ ಅನ್ನುವಂತ ಕಾರಣದಿಂದಾಗಿ ಅವ್ರನ್ನ ಸದ್ಯದ ಮಟ್ಟಿಗೆ ಕರೆದುಕೊಂಡು ಹೋಗುವಂತದ್ದೇನಿದೆ ಅದು ಬಹುತೇಕ ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಲಕ್ಷ್ಮಣ್ ಹಾಗೆ ನಾಗರಾಜ್ ಏನಿದ್ದಾರೆ, ಅವರಿಬ್ಬರನ್ನು ಕೂಡ ಈಗಾಗಲೇ ಕರೆದುಕೊಂಡು ಹೋಗಿರುವಂತದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಹೋಟೆಲ್ನ ತಲುಪ್ತಾರೆ, ಅಲ್ಲಿ ಮಹಜರ್ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಾರೆ ಪೊಲೀಸರು. ಅಲ್ಲಿ ಅವರು ಮುಖ್ಯವಾಗಿ ಯಾವಾಗ ಹೋಟೆಲ್ಗೆ ಎಂಟ್ರಿ ಆದ್ರು ಅದರ ಒಂದು CCTV ಆಗಿರ್ಬೋದು ಅಥವಾ ಅವರು ಕುಳಿತು ಮಾತಾಡ್ತಿದ್ದಂತ CCTV ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಪರಿಶೀಲನೆ ನಡೆಸ್ತಾರೆ. ಅದೇ ರೀತಿಯಲ್ಲಿ ಹೋಟೆಲ್ನ DVR ಅನ್ನು ಕೂಡ ವಶಕ್ಕೆ ಪಡೆಯುವಂತ ಒಂದು ಸಾಧ್ಯತೆಗಳು ದಟ್ಟವಾಗಿರುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಕೊಲೆಯನ್ನ ಮಾಡಿದಂತ ಬಳಿಕದಲ್ಲಿ ಆರೋಪಿಗಳು ಮೈಸೂರಿನ ಖಾಸಗಿ ಹೋಟೆಲ್ಗೆ ಹೋಗಿದ್ರು ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯವಾಗಿತ್ತು. ಪೊಲೀಸರಿಗೆ ಆ ಬಗ್ಗೆ ಮಾಹಿತಿ ಲಭ್ಯವಾದಂತಹ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಸ್ಥಳ ಮಾರ್ಜನ ಮಾಡಬೇಕಾಗುತ್ತೆ. ದರ್ಶನ್ ಜೊತೆಗೆ ಆರೋಪಿಗಳು ಮಾತುಕತೆಯನ್ನು ನಡೆಸಿದ್ರು ಅನ್ನುವಂಥದ್ದು ಏನಿದೆ ಅದು ಕೂಡ ಸ್ಪಷ್ಟವಾಗಿ ಗೊತ್ತಿರುವಂತಹ ವಿಚಾರ. ಕೊಲೆ ಮಾಡಿದಂತಹ ವೇಳೆಯಲ್ಲಿ ಎಲ್ಲರೂ ಇಲ್ಲೇ ಇದ್ರು, ಅನಂತರದಲ್ಲಿ ಪ್ರತಿಯೊಬ್ಬರು ಒಂದೊಂದು ಕಡೆಗೆ ಹೋಗಿರ್ತಾರೆ. ಅದರಲ್ಲಿ ಇಬ್ಬರು ಅಂದ್ರೆ ಲಕ್ಷ್ಮಣ್ ಮತ್ತೆ ನಾಗರಾಜ್ ಏನಿರ್ತಾರೆ, ಅವರಿಬ್ಬರೂ ಕೂಡ ಮೈಸೂರಿಗೆ ಹೋಗಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಅವರ ಒಂದು ಮಹಜರನ್ನ ಮಾಡಬೇಕಾಗುತ್ತೆ, ಅವರ ಸ್ಟೇಟ್ಮೆಂಟ್ ಅನ್ನು ಕೂಡ ರೆಕಾರ್ಡ್ ಮಾಡ್ಕೊಳ್ಬೇಕಾಗುತ್ತೆ. ಅಂದ್ರೆ ಕೊಲೆ ಮಾಡಿದ ನಂತರ ನೀವು ನೇರವಾಗಿ ಮೈಸೂರಿನ ಹೋಟೆಲ್ಗೆ ಬಂದ್ರ ಅಥವಾ ಬೇರೆ ಕಡೆ ಏನಾದ್ರೂ ಹೋಗಿದ್ರೆ ನೀವು ಎಲ್ಲಿ ಕೂತ್ಕೊಂಡಿದ್ರಿ, ಯಾವ ಜಾಗದಲ್ಲಿ ಮೀಟಿಂಗ್ ಮಾಡಿದ್ರಿ, ಅನಂತರದಲ್ಲಿ ನೀವು ಮಾಡಿದಂತಹ ಪ್ಲಾನ್ಗಳೇನು, ಇವೆಲ್ಲದರ ಬಗ್ಗೆ ಕೂಡ ಅವರಿಂದ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಹಾಗೆ ದರ್ಶನ್ ಅವರು ನಿಮ್ಮ ಹತ್ರ ಏನೇನನ್ನ ಮಾತಾಡಿದ್ರು, ಅವರು ಮಾತನಾಡ್ತಿದ್ದಂತಹ ವೇಳೆಯಲ್ಲಿ ಅವರು ಎಲ್ಲಿ ಕುಳಿತಿದ್ರು, ನೀವೆಲ್ಲಿ ಕುಳಿತಿದ್ರಿ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿ ಅಲ್ಲಿ ಮಹಾಜರನ್ನ ಕೂಡ ಮಾಡ್ಕೊಂತಾರೆ. ಪ್ರತಿಯೊಂದನ್ನು ಕೂಡ ವಿಡಿಯೋ ರೆಕಾರ್ಡ್ ಅನ್ನ ಮಾಡಿಕೊಂಡು ಅನಂತರದಲ್ಲಿ ಅವರನ್ನ ಇಲ್ಲಿಗೆ ಮತ್ತೆ ಕರೆದುಕೊಂಡು ಬಂದು ವಿಚಾರಣೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಆದ್ರೆ ಸದ್ಯದ ಮಟ್ಟಿಗೆ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರದಲ್ಲಿ ದರ್ಶನ್ ಅವರನ್ನ ಕರೆದುಕೊಂಡು ಹೋಗುವಂತದ್ದು ಬಹುತೇಕ ಅನುಮಾನ, ಕರೆದುಕೊಂಡು ಹೋಗೋದಿಲ್ಲ ಅನ್ನುವಂತ ಒಂದು ಮಾಹಿತಿ ಏನಿದೆ ಅದು ಲಭ್ಯವಾಗ್ತಾ ಇರುವಂತದ್ದು. ಆದ್ರೆ ಪೊಲೀಸರು ಮತ್ತೆ ಏನಾದ್ರೂ ಒಂದೊಮ್ಮೆ ಕರೆದುಕೊಂಡು ಹೋಗಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಬಂದ್ರೆ ಖಂಡಿತವಾಗಿ ಕೂಡ ಅವರನ್ನ ಕರೆದುಕೊಂಡು ಹೋಗಿ ಮಾಜರ್ ಮಾಡುವಂತ ಒಂದು ಸಾಧ್ಯತೆಗಳು ಕೂಡ ದಟ್ಟವಾಗಿರುತ್ತೆ. ಮಧುಸೂದನ್, ಪ್ರಜ್ವಲ್, ಒಂದು ಕಡೆ ದರ್ಶನ್ರನ್ನ ಮೈಸೂರಿಗೆ ಕರ್ಕೊಂಡು ಹೋಗೋದು ಅನುಮಾನ, ಜೊತೆಗೆ ಇಬ್ಬರು ಆರೋಪಿಗಳನ್ನ ಸ್ಥಳ ಮಾಜರ್ಗೆ ಕರ್ಕೊಂಡು ಹೋಗ್ತಾರೆ ಅನ್ನೋ ಮಾಹಿತಿ, ಮತ್ತೊಂದ್ ಕಡೆ ಇವತ್ತು ಕಮಿಷನರ್ ಕೂಡ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ ಅನ್ನೋ ವಿಚಾರ ಪ್ರಜ್ವಲ್? ಖಂಡಿತವಾಗಿ ಕೂಡ ಮಧುಸೂದನ್, ಈಗ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರು ಕೂಡ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಆ ಸಂದರ್ಭದಲ್ಲಿ ಅವರು ಯಾವ ರೀತಿಯ ವಿಚಾರವನ್ನ ಹೇಳ್ತಾರೆ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗಿರುವಂತದ್ದು. ಈಗಾಗಲೇ ಆರೋಪಿಗಳ ತೀವ್ರ ವಿಚಾರಣೆ ಕೂಡ ನಡೀತಾ ಇದೆ. ಹಾಗಾಗಿ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಅನ್ಪೂರ್ಣೇಶ್ ನಗರ ಠಾಣೆಗೂ ಕೂಡ ಬಂದರು. ಠಾಣೆಗೆ ಬಂದಂತವರು ಅದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕಿರುವಂತದ್ದು, ಅಂದ್ರೆ ಯಾವ ರೀತಿಯಲ್ಲಿ ವಿಚಾರಣೆ ಆಗಿದೆ, ಎಷ್ಟು ಜನ ಆರೋಪಿಗಳು ಯಾವ್ಯಾವ ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ, ಪ್ರಕರಣದ ತನಿಖೆ ಯಾವ ರೀತಿಯಲ್ಲಿದೆ, ಅದರ ಪ್ರಕರಣದ ತನಿಖೆಯ ಪ್ರಗತಿ ಬಗ್ಗೆಯೂ ಕೂಡ ಈಗಾಗಲೇ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಕೂಡ ಮಾಡಿರುವಂತದ್ದು. DC ಪಶ್ಚಿಮ ವಿಭಾಗ DCP ಗಿರೀಶ್ ಅವರು ಕೂಡ ಅದರ ಪ್ರಕರಣದ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಕಮಿಷನರ್ಗೆ ಒಪ್ಪಿಸ್ತಾ ಇದ್ದಾರೆ. ಕಮಿಷನರ್ ಅವರೇ ಈ ಒಂದು ಕೇಸನ್ನು ಮಾನಿಟರ್ ಕೂಡ ಮಾಡ್ತಾ ಇರೋದ್ರಿಂದಾಗಿ ಪ್ರಕರಣದ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಎಷ್ಟು ಜನ ಆರೋಪಿಗಳ ಬಂಧನವಾಗಿದೆ ಅಂದ್ರೆ ಇಲ್ಲಿವರೆಗೂ ಕೂಡ 17 ಜನ ಆರೋಪಿಗಳ ಬಂಧನವಾಗಿರುವಂತದ್ದು, ಒಟ್ಟು 27 ಜನರ ವಿಚಾರಣೆಯನ್ನು ಕೂಡ ನಡೆಸಲಾಗಿದೆ. ಮತ್ತುಳಿದಂತವ್ರನ್ನ ಸಾಕ್ಷಿಗಳನ್ನಾಗಿ ಪರಿಗಣಿಸುವಂತ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ ಇದ್ದಂತವರು ಅಥವಾ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅವರನ್ನ ಸಾಕ್ಷಿಗಳನ್ನಾಗಿ ಮಾಡಿಕೊಳ್ಳುವಂತ ಒಂದು ಸಾಧ್ಯತೆಗಳು ಕೂಡ ದಟ್ಟವಾಗಿರುತ್ತೆ. ಕಾರಣ ಘಟನೆ ನಡೆದಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಅಲ್ಲಿರ್ತಾರೆ, ಅವರ ಒಂದು ಅವರನ್ನ ಕೂಡ ಸಾಕ್ಷಿಗಳನ್ನಾಗಿ ಪರಿಗಣನೆ ಮಾಡ್ಕೊಳ್ತಾರೆ. ಇಲ್ಲಿ ಚಿಕ್ಕಣ್ಣ ಅವರಿಗೆ ಈಗಾಗಲೇ ನೋಟಿಸ್ ಅನ್ನು ಕೊಟ್ಟಿದ್ರು, ಅವರು ಕೂಡ ವಿಚಾರಣೆಗೆ ಬಂದಿದ್ರು. ಆ ಸಂದರ್ಭದಲ್ಲೂ ಕೂಡ ಅವರನ್ನು ಸಾಕ್ಷಿಯನ್ನಾಗಿ ಪರಿಗಣಿಸುವಂತ ಒಂದು ಸಾಧ್ಯತೆ ಇಲ್ಲಿ ದಟ್ಟವಾಗಿರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ, ಅವರು ಎಲ್ಲಿವರೆಗೆ ಪಾರ್ಟಿಯನ್ನ ಮಾಡಿದ್ರು, ಯಾವಾಗ ದರ್ಶನ್ ಅವರು ಅಲ್ಲಿಂದ ಹೊರಟರು, ಅವೆಲ್ಲದರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ಆರೋಪಿಗಳನ್ನ ಸಂಪೂರ್ಣವಾಗಿ ವಿಚಾರಣೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಆರೋಪಿಯನ್ನು ಕೂಡ ಪ್ರತ್ಯೇಕವಾಗಿ ವಿಚಾರಣೆಯನ್ನು ಮಾಡಿದ್ರೆ ಮತ್ತೊಂದು ಕಡೆಯಲ್ಲಿ ಅಂದ್ರೆ ಮುಖಾಮುಖಿಯಾಗಿ ವಿಚಾರಣೆ ನಡೆಸುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ನಿನ್ನೆ ಅರೆಸ್ಟ್ ಆಗಿರುವಂತಹ ಧನರಾಜ್ ಅನ್ನ ಕೂಡ ಈಗಾಗಲೇ ವಿಚಾರಣೆ ನಡೆಸಿದ್ದಾರೆ, ಅವರಿಂದ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಎಲೆಕ್ಟ್ರಿಕಲ್ ಮೆಗರ್ ಇದೆ, ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕಿರುವಂತದ್ದು, ಅಂದ್ರೆ ಶಾಕ್ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿಯಲ್ಲಿ ಘಟನೆ ನಡೀತಾ ಅವತ್ತಿನ ದಿನ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ
ಆಗ್ತಾ ಇದ್ದಾರೆ. ಅನಂತರದಲ್ಲಿ ಬಾಡಿ ಡಂಪ್ ಮಾಡುವಂತ ಸಂದರ್ಭದಲ್ಲಿ ಯಾವ ಗಾಡಿಯನ್ನು ಬಳಸಿದ್ರು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರಿಗೆ ಸ್ಪಷ್ಟವಾದಂತಹ ಒಂದು ಮಾಹಿತಿ ಇದೆ. ಅದ್ರ ಬಗ್ಗೆಯೂ ಕೂಡ ಮತ್ತೆ ಆರೋಪಿಗಳನ್ನ ಪ್ರಶ್ನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಮಧುಸೂದನ್. ಧನ್ಯವಾದ ಪ್ರಜ್ವಲ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.